ಆರ್ ಆರ್ ನಗರ ಕ್ಷೇತ್ರಕ್ಕೆ ಯಾಕೆಂದ್ರೆ ಆಗ್ಲೇ ಮನುಷ್ಯನ ದೈಹಿಕ ಆರೋಗ್ಯದ ಬಗ್ಗೆ ಗಮನ ಕೊಟ್ಟಿದ್ರಿ ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಸಮಸ್ಯೆಗಳನ್ನ ಸರಿಪಡಿಸಿ ಆರೋಗ್ಯವಂತ ಜೀವನ ನಡೆಸಕ್ಕೆ ಅವಕಾಶ ಮಾಡ್ತಾ ಇದ್ರಿ ಹೌದು ಈಗ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಏನ್ ಸಮಸ್ಯೆ ಇದೆ ಅನ್ಸುತ್ತೆ ಅದಕ್ಕೆ ಪರಿಹಾರ ಏನು ಸೊ ರಾಜ ಈಗ ಹೇಳ್ದಂಗೆ ಮನುಷ್ಯನಿಗೆ ಏನೇನು ಸಮಸ್ಯೆಗಳಿದೆ ಅದನ್ನು ಕಂಡಿಡುದು ಅಂದ್ರೆ ಡಯಾಗ್ನೋಸಿಸ್ ಮಾಡಿದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಮ್ಯಾನೇಜ್ಮೆಂಟ್ ಏನ್ ಮಾಡಬೇಕು ಅಂತ ಅದೇ ರೀತಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಮೂವತ್ತು ಆರು ಸ್ಕ್ವೇರ್ ಕಿಲೋಮೀಟರ್ ಇರುವಂಥ ಒಂದು ಬಹಳ ದೊಡ್ಡ ಕ್ಷೇತ್ರ ಸುಮಾರು ನಾಲ್ಕು ಲಕ್ಷ ಅರವತ್ತು ಸಾವಿರ ಒಂದು ಮತದಾರರು ಇರುವಂಥ ಕ್ಷೇತ್ರ ಮುನ್ನೂ ನಾನ್ನೂರ ಐದು ಮತಗಟ್ಟೆಗಳಿದೆ ಅದು ಇಲ್ಲಿ ಜಾಲಹಳ್ಳಿಯಿಂದ ಪ್ರಾರಂಭವಾದರೆ ಉತ್ತರಹಳ್ಳಿ ವರ್ಗೂ ಇರುತ್ತೆ ಸೊ ಈ ಕಡೆ ಜ್ಞಾನಭಾರತಿಯಿಂದ ಹಿಡಿದು ಸುಂಕದ ಕಟ್ಟೆಯಿಂದ ಇದು ಮೂರು ವಿಭಾಗಗಳಾಗಿದೆ ಈಗ ನೀವು ಯಶವಂತಪುರ ನೋಡಿದಾಗ ಅದು ಭಾಳ ಬೆಂಗಳೂರಿಗೆ ಹಳೆ ಏರಿಯಾ ಯಶವಂತಪುರ ಮತಿಕೆರೆ ಈ ಸುಂಗ್ ಈ ಗುರುಗುಂಟೆಪಾಳ್ಯ ಇವೆಲ್ಲ ಒಂದು ಸಿಟಿಯಿಂದ ಹೊರಗಡೆ ಇರುವಂತಹ ಕೆಲವು ಏರಿಯಾಗಳಾಗಿರುತ್ತೆ ಮತ್ತೆ ಲಗ್ಗೆರೆ ಇವೆಲ್ಲನೂ ಸ್ವಲ್ಪ ಮಾರ್ಜಿನಲಿ ಡೆವಲಪ್ಡು ಫುಲ್ಲಿ ಡೆವಲಪ್ಡ್ ಏರಿಯಾಗಳಾಗಿರಲ್ಲ ಅಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಬರುತ್ತೆ ಏನು ನಿಮಗೆ ನೀರಿನ ಸಮಸ್ಯೆ ಬರ್ಬೋದು ರೋಡ್ ಸಮಸ್ಯೆ ಬರ್ಬೋದು ಎಲೆಕ್ಟ್ರಿಸಿಟಿ ಬರ್ಬೋದು ಒಳ್ಳೆ ಸ್ಕೂಲ್ಗಳಿಂದ ಇರ್ಬೋದು ಒಳ್ಳೆಯ ಒಂದು ಹಾಸ್ಪಿಟ್ಲ್ಗಳಿಂದ ಇರ್ಬೋದು ಮತ್ತು ಅವಕಾಶಗಳು ಕಮ್ಮಿ ಇರ್ಬೋದು ಅಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ ಜೀವನ ಮಾಡೋಕ್ಕೆ ಒಂದು ಮನೆಯ ಆಸರೆಗಳಿರೋದಿಲ್ಲ ಅಂಥ ಒಂದು ಸಮಸ್ಯೆಗಳು ಭಾಳಷ್ಟು ಇರುತ್ತೆ ಮತ್ತು ಅವರಿಗೆ ಸರಿಯಾದ ಉದ್ಯೋಗ ಸಿಗದೆ ಇರೋದು ಕೂಡ ಭಾಳಷ್ಟು ಸಮಸ್ಯೆ ಇರುತ್ತೆ ಎಲ್ಲ ದುಡಿಬೇಕು ಅಂತ ಹಳ್ಳಿಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಬಂದು ಅಲ್ಲಿ ಕಮ್ಮಿ ವ್ಯಾಲ್ಯೂ ಮನೆ ರೆಂಟು ಅದು ಇದು ಕಮ್ಮಿ ಅಂತೇಳಿ ಅಲ್ಲಿ ಓವರ್ ಕ್ರೌಡಾಗಿ ಜನ ಸೇರಿರುವಂಥ ಒಂದು ಇದು ಲೋಯರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ನಾವೇನಂತೀವಿ ಎಲ್ಲ ಆರ್ಥಿಕವಾಗಿ ದುರ್ಬ ದುರ್ಬಲರಿರುವಂಥದ್ದು ರಾಜ ರಾಜರಾಜೇಶ್ವರಿ ನಗರ ಭಾಳ ಮುಂದೂಡಿದ ಕ್ಷೇತ್ರ ರಿಟೈರ್ಡ್ ಆಫೀಸರ್ಸ್ ಇರುವಂಥದ್ದು ಅಥವಾ ಈಗ ವರ್ಕಿಂಗು ಪ್ರೊಫೆಷ್ನಲ್ಸು ಡಾಕ್ಟರ್ಸು ಇಂಜಿನಿಯರ್ಸು ಇರುವಂಥದ್ದು ಅಲ್ಲಿ ಎರಡು ಮೂರು ಇಂಜಿನಿಯರ್ ಕಾಲೇಜುಗಳು ಕೂಡ ಅಕ್ಕಪಕ್ಕ ಇದೆ ಪಕ್ಕದಲ್ಲಿ ಬಿ ಜಿ ಎಸ್ ಗ್ಲೋಬಲ್ ಹಾಸ್ಪಿಟ್ಲು ಇವೆಲ್ಲ ಇರುವಂಥ ಒಂದು ಏರಿಯಾ ಅದು ಅದು ಆ ಏರಿಯಾನ ನಾವು ಇಂದಿರಾನಗರನೋ ಮಲ್ಲೇಶ್ವರಮೋ ಇದ್ರ ಥರ ಡೆವಲಪ್ ಆಗಿರುವಂಥ ಏರಿಯಾ ಅದು ಸೊ ಈ ಕಡೆ ನಾವು ಬಂದಾಗ ಏನು ಮಾಲತ್ತಳ್ಳಿ ಕಡೆ ಸ್ವಲ್ಪ ಹಳ್ಳಿ ಮತ್ತು ಹಳ್ಳಿಯಿಂದ ಪಟ್ಟಣಕ್ಕೆ ಬದಲಾವಣೆ ಆಗಿರೋದ್ರಿಂದ ಅಲ್ಲೇ ಪಟ್ಟಣಕ್ಕೆ ಬದಲ ಅಲ್ಲಿ ಏನೇನು ರೋಡಿನ ವ್ಯವಸ್ಥೆ ಮಾಡುವಂಥದ್ದು ಒಂದು ಸಂಪರ್ಕಗಳನ್ನು ಕಲ್ಪಿಸೋದು ಒಳ್ಳೆ ಶಾಲಾ ಸ ಶಾಲೆಗಳನ್ನು ಒಳ್ಳೆ ಆಸ್ಪೆಟ್ಲ್ಗಳಿಲ್ಲ ಆ ಏರಿಯಾದಲ್ಲಿ ಏನಪ್ಪ ಅಂದರೆ ಒಳ್ಳೆ ಆಸ್ಪೆಟ್ಲ್ಗಳಿಲ್ಲ ಈಗ ಹೊಸ್ದಾಗಿ ಭಾಳ ಫಾಸ್ಟಾಗಿ ಡೆವಲಪ್ ಆಗಿರೋ ಏರಿಯಾ ಆಗಿರೋದ್ರಿಂದ ಒಳ್ಳೆ ಹಾಸ್ಪಿಟ್ಲ್ಗಳಿಲ್ಲ ಅಲ್ಲೊಂದು ಹಾಸ್ಪಿಟ್ಲ್ಗಳು ಮಾಡುವಂಥದ್ದು ಮತ್ತು ವಸತಿಯ ಒಂದು ಅವಕಾಶಗಳು ಮಾಡಿಕೊಳ್ಳುವಂಥದ್ದು ಈ ಈ ಥರ ಒಂದು ಎಲ್ಲ ತೊಂದರೆಗಳನ್ನು ಏರಿಯಾವೈಸ್ ನಾವು ಡಿವೈಡ್ ಮಾಡಿಕೊಂಡು ಅವ್ರ ತೊಂದರೆಗಳೇನು ಅಂತ ಫಸ್ಟ್ ಅದೇ ಫಸ್ಟ್ ಅವರ ತೊಂದರೆಗಳೇನು ಅಂತ ತಿಳ್ಕೊಂಡು ಅದಕ್ ತಕ್ಕಂಗೆ ನಾವು ಅದನ್ನ ಸೊಲ್ಯೂಷನ್ ಕೊಡುವಂತದ್ದು ಎಸ್ ಆರ್ ಆರ್ ನಗರದಲ್ಲಿ ಒಂದೊಂದು ಭಾಗ ಒಂದೊಂದು ರೀತಿಯ ಸಮಸ್ಯೆ ರೀತಿಯ ಪರಿಹಾರಗಳು ಬೇಕಾಗತ್ತೆ ಅದನ್ನ ಮಾಡ್ತೀನಿ ಅಂತ ಹೇಳ್ತೀನಿ